ನನಗೆ ಈ ಪಿಂಟು ಅನ್ನೋದು ಹೆಸರು ಹೆಂಗೆ ಬಂತಂದರೆ ಅವರೇ ನನಗೆ ಇಟ್ಟಿದ್ದು ಒಂದು ಸಲ ಒಂದ್ಸಲ ಗಾಡೀಲಿ ಕೂತಿ ಎಲ್ಲೋ ಹೋಗ್ತಾ ಇದ್ವಿ ಆಗ ನಮ್ಮ ರಮೇಶ್ವರ್ ಸರ್ ನೋಡ್ಬಿಟ್ಟು ಏನು ಸರ್ ನಿಮ್ಮ ಅಷ್ಟೆಂಟ್ ಒಳ್ಳೆ ಪಿಂಟ್ ಬಾಟಲ್ ಥರ ಇಷ್ಟೇಷ್ಟು ಉದ್ದ ಇದ್ದಾರೆ ಪಿಂಟ್ ಥರ ಅನ್ನೋರು ಸೊ ಆಮೇಲೆ ಇನ್ನೊಂದು ಘಟನೆ ಏನಂದರೆ ನಾನು ಅವರು ಅಂತ ಆ ಟೈಮಲ್ಲಿ ಅವರು ಹ್ಯಾಟ್ರಿಕ್ ಹೀರೋಯಿನ್ನು ಅವ್ರು ಮಾಡಿದ್ದು ಎಲ್ಲ ಸಿನಿಮಾಗಳು ಹಿಟ್ಟಾಗ್ಬಿಟ್ಟಿದ್ವು ಒಂದ್ಸಲ ಆಸ್ಟ್ರೇಲಿಯಾಗೆ ಹೋದಾಗ ನಾವು ನಾವೆಲ್ಲ ಒಂದೇ ಹೋಟೆಲಲ್ಲಿ ಉಳ್ಕೊತಿದ್ವಿ ಸೊ ರಾತ್ರಿ ಊಟಕ್ಕೆ ಬಂದರು ಸೊ ನಾವು ಎಲ್ಲರೂ ಊಟಕ್ಕೆ ಹೋದ್ರು ಊಟಕ್ಕೆ ಹೋದ್ವಿ ನಾನು ಏನೋ ಬಡಿಸ್ಕೊತಾ ಇದ್ದೆ ರಮ್ಯಾ ಅವರು ನನ್ನ ಹಿಂದ್ಗಡೆ ಬಂದು ಅವ್ರು ಇದ್ರು ಪಿಂಗಾಣಿದ್ದು ಒಂದು ಬಟ್ಲನ್ನ ಅವ್ರು ಬೀಳಿಸಿ ಹೊಡೆದಾಕ್ಬಿಟ್ರು ಸರ್ ಆ ನನಗೆ ಅವರು ನಾನು ಅವ್ರ ಹಿಂದೆ ನಾನಿದ್ದೆ ನಮ್ಮ ಸರ್ ನೋಡಿಬಿಟ್ಟು ರಮೇಶ್ ಬಾಬು ಸರ್ ನೋಡಿಬಿಟ್ಟು ನೋಡಿ ಸರ್ ನಿಮ್ಮ ಪಿಂಟು ಹಿಂದೆ ಹೊಡೆದಾಕ್ಬಿಟ್ಟ ಅಂತಂತಂದ್ರು ಯಾಕೆಂದ್ರೆ ನಾನು ಭಾಳ ಸೂಕ್ಷ್ಮವಾಗಿ ನಾಜುಕಾಗಿ ಕೆಲಸ ಮಾಡೋಣ ಏನಪ್ಪ ನನ್ನ ಮೇಲೆ ಅಪ್ಪಿಸ್ಬಿಟ್ರು ನಾನು ನೋಡಿದೆ ನೋಡಿದ್ರೆ ರಮ್ಯಾ ಅವರು ಮೊದಲೇ ದೊಡ್ಡ ನಟಿ ಬರೆ ನಾವೇನು ಅನ್ನೋಕ್ಕಾಗುತ್ತೆ ಅವ್ರಿಗೆ ನಾನು ಇಲ್ಲ ಸರ್ ನಾನು ಹೊಡೆದಕ್ಕಿಲ್ಲ ಅಂತ ಇಲ್ಲ ನೀನೇ ಹೊಡೆದಾಕಿದ್ರು ಅಂದರು ಮೇಡಮ್ ಸುಳ್ಳೇ ಬಿಡಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡಿ ನೀವು ಅಂತಂದೆ ನಾನು ನಿಜ ಹೇಳ್ಬಿಡಿ ನಾನು ನೋಡೋದಕ್ಕಿಂತ ಒಪ್ಕೊಂಬಿಡ್ತೀನಿ ಅಂದೆ ಅದಕ್ಕೆ ನಮ್ಮ ಸರ್ ಸೀರಿಯಸ್ ಆಗಿ ತಮಾಷೆ ಲವ್ ಅವ್ರು ನೋಡಿದ್ರೆ ಮ ಹ್ಯಾಟ್ರಿಕ್ ನಿನ್ನ ಕಣ್ಣು ನೋಡ್ಕೊಂಡು ನಿಜ ಹೇಳ್ಬೇಕು ಅನ್ನೋರು ಅಂತ ಒಂಥರ ತಮಾಷೆ ಆಗಿ ಮಾಡ್ಬಿಟ್ರೆ ಅವಾಗ ಎಲ್ರನ್ನ ನಕೊಂಡು ಸುಮ್ಮಬಿಟ್ವಿ ಸೊ ಆ ಥರ ಸ ಒಂದು ಸೆಟ್ ಅಂದಮೇಲೆ ಭಾಳ ಲವ್ಲಿಯಾಗಿ ಚೆನ್ನಾಗಿರ್ತಿತ್ತು ಸೊ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸು ಆಮೇಲೆ ನಮಗೆ ನಾವು ಸಾ ತುಂಬ ಸಾಂಗ್ಗಳು ಕೇಳಿದ್ದೀವಿ ಈ ಸಾಂಗ್ ಯಾರು ಬರ್ತಿದ್ದಪ್ಪ ಅಂದರೆ ಚಿ ಉದಯ್ ಶಂಕರ್ ಅವರು ಚಿ ನಾವು ಅವ್ರನ್ನಂತೂ ನೋಡಿಲ್ಲ ಅಟ್ಲೀಸ್ಟ್ ಅವ್ರ ಮಗ ಗುರುದತ್ತ ಅವ್ರ ಜೊತೆ ವರ್ಕ್ ಮಾಡಿದ್ರು ಅನ್ನೋದು ಖುಷಿ ನನಗೆ ಸೊ ಅದೊಂದು ಖುಷಿ ವಿಷಯ ಅವರು ಅಷ್ಟೇ ಭಾಳ ಕೂಲಾಗಿ ಪ್ಲಸೆಂಟಾಗಿರ್ತಿದ್ರು ಅವ್ರಿಗೆ ಏನು ಬರಬೇಕು ಅನ್ನೋದು ಅವ್ರಿಗೆ ಒಂದು ಡಿಸೈಡ್ ಮಾಡ್ಕೊಂಡಿದ್ರು ಅವರು ನಮ್ಮಗಳ ಜೊತೆ ಅಂದರೆ ನಮ್ಮ ಸರ್ ಜೊತೆ ಎಲ್ಲ ಸೀನ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾನು ಪಕ್ಕದಲ್ಲೇ ಇರ್ತಿದ್ದೆ ಸರ್ ಈ ಸೀನಿಂಗ್ ಬರಬೇಕು ಇದು ನೈಟ್ ಎಫೆಕ್ಟು ಈ ಥರ ಈ ಥರ ಅಂತ ಹೇಳ್ಬೇಕಾದ್ರೆ ನಾವು ಅದನ್ನೆಲ್ಲ ಕ್ಯಾಚ್ ಮಾಡ್ಕೋತಿದ್ವಿ ನಮ್ಮ ಸರ್ ನಮಗೆ ಇತಿ ಥರ ಅಂತಂದರೆ ನಾವು ಅದನ್ನೇ ಎನ್ಕ್ಯಾಶ್ ಮಾಡ್ಕೊಂಡು ಟಕ್ ಟಕ್ ಅಂತ ನಾವು ರೆಡಿ ಮಾಡಿಬಿಟ್ಬಿಡ್ತೀವಿ ಸೊ ಹಾಂ ನಮಗೆ ದ ದತ್ತ ಮುಗಿಸ್ಕೊಂಡ್ವಿ ಅಷ್ಟೊತ್ತಿಗೆ ಮತ್ತೆ ಕೆ ಮಹೇಶ್ ಅವರ ದ ಗಜಾ ಸಿನಿಮಾ ಸ್ಟಾರ್ಟ್ ಆಯಿತು ಬಟ್ ನಾನು ದುರ್ದೈವ ಏನಂದರೆ ನಾನು ದ ಗಜಾಗಿ ಫುಲ್ ವರ್ಕ್ ಮಾಡೋಕ್ಕಾಗಲಿಲ್ಲ ಬರೀ ಫಾರಿನ್ ಎಪಿಸೋಡ್ ಸಾಂಗ್ ಎಪಿಸೋಡ್ಸ್ ಮಾತ್ರ ನಾನು ವರ್ಕ್ ಮಾಡಿದ್ದು ಸೊ ಅದಕ್ಕೆ ಸ್ವಿಝರ್ಲ್ಯಾಂಡ್ಗೆ ಹೋಗಿದ್ವಿ ಮತ್ತು ಆಸ್ಟ್ರೇಲಿಯಾಗೋಗಿದ್ದೆ ಅದಕ್ಕೆ ಅದೊಂದು ಸಾಂಗ್ ಸಾಂಗು ಹಾಂ ಹೌದು ಹೌದು ಮಾತುನನ್ನೋಳು ಮೌನನನ್ನೋಳು ಈ ಸಾಂಗು ಆಮೇಲೆ ಇನ್ನೊಂದಿದೆ ಯಾವುದೂ ಐ ತಲಕ್ಕಿ ಈ ಸಾಂಗ್ಗಳಿಗೆ ಅಲ್ಲಿ ಮಾಡಿದ್ದು ಅದಂತೂ ಹೆಂಗೆ ಅಂದರೆ ನಾನು ಸ್ನೋಫಾಲ್ನ ಬೇರೆ ಸಿನಿಮಾಗಳಲ್ಲಿ ಅಥವಾ ಗ್ರಾಫಿಕ್ಸ್ ಮಾಡಿದ್ದು ಸೆಟ್ಟಲ್ಲಿ ಅಲ್ಲಿ ನೋಡಿದ್ವಿ ನಮಗೆ ಅಲ್ಲಿ ರಿಯಲಿ ಫೀಲ್ ಆಯಿತು ನಾವು ಶೂಟಿಂಗ್ ಮಾಡ್ತಾ ಇದ್ದರೆ ಸ್ನೋ ಫಾಲ್ ಆಗ್ತಾ ಇತ್ತು ನಿಜವಾಗ್ಲೂ ನಮಗೆ ನಾ ಎಂಥ ಪ್ರೊಫೆಷನಲಿ ಇದ್ದೀನಪ್ಪ ನಿಜವಾಗ್ಲೂ ಭಾಳ ಹೆಮ್ಮೆ ಆಗೋದು ನಮಗೆ ಯಾಕೆಂದರೆ ನಾವೆಲ್ಲ ಬರೀ ಎಸ್ ಪಿ ಯು ಸಿ ಹೀಗೆಲ್ಲ ಮಾಡಿಕೊಂಡು ಯಾವುದೋ ಹಳ್ಳಿನಲ್ಲಿ ಹುಟ್ಟಿ ಯಾವುದೋ ಹಳ್ಳಿನಲ್ಲಿ ಬೆಳೆದು ಎಲ್ಲೋ ಬೆಳೆದು ನಿಜವಾಗ್ಲೂ ನಮ್ಮ ಎಲ್ಲೆಲ್ಲೋ ನಮ್ಮ ವೃತ್ತಿ ಪ್ರ ಆಸಕ್ತಿ ಅಥವಾ ನಮ್ಗೆ ಇಂಟ್ರೆಸ್ಟ್ ಇದ್ದರೆ ಎಲ್ಲೆಲ್ಲಿಗೆಲ್ಲ ಕರ್ಕೊಂಡೋಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ನನಗೆ ಆಮೇಲೆ ಅಲ್ಲಿ ನಮಗೆ ಯೂನಿಟ್ ಅವೆಲ್ಲ ಏನಿಲ್ಲ ಜಸ್ಟ್ ಹೋಂಡಾಗಿ ಜನ್ರೇಟ್ ತೊಗೊಂಡಿದ್ವಿ ಮ ರೆಗ್ಯುಲರ್ ಒಂದು ಸನ್ಗನ್ನ ಲೈಟ್ ತೊಗೊಂಡಿದ್ವಿ ಸೊ ನಮಗೆ ಆರ್ಟಿಸ್ಟ್ಗಳ ಸಪೋರ್ಟು ತುಂಬ ಅದಕ್ಕೆ ಏಕೆಂದರೆ ನಮಗೆ ಹೇಳಿದೆ ನಿಮಗೆ ನಾನು ಇದೊಂದು ಸಿದ್ಧವ್ ಮಾಡ್ಬೇಕಾದ್ರೆ ಹೇಳಿದ್ದೆ ಕುಲುಮನಾಲಿನಲ್ಲಿ ಐಸ್ ಜೊತೆ ಹೆಂಗೆ ಚಾಲೆಂಜಸ್ ಇರುತ್ತೆ ಅಂತ ಸೇಮ್ ಅನುಭವ ನಮಗೆ ಇದೊಂದು ಗಜದಲ್ಲಾಗಿದ್ದು ಫುಲ್ ಸ್ನೋಫಾಲ್ ಆಗ್ತಾ ಇರುತ್ತೆ ಲೈಟೇ ಇರೋಲ್ಲ ನಾವು ಅಲ್ಲಿರೋ ಎಕ್ಸ್ಪೋಸರ್ಗೆ ನಾವು ಓಪನ್ ಮಾಡಿದ್ರೆ ಐಸ್ ಬರ್ನ್ ಆಗ್ತಾ ಇರುತ್ತೆ ಇದು ಕಾಂಪೆನ್ಸೇಟ್ ಮಾಡೋದೇ ಭಾಳ ದೊಡ್ಡ ಟಾಸ್ಕು ನೀವು ಎಚ್ ಎಷ್ಟೇ ರಿಫ್ಲೆಕ್ಟ್ ತೊಗೊಂಡೋಗಿ ಎಷ್ಟೇ ಫ್ಲಕ್ಸಿ ತೊಗೊಂಡೋಗಿ ಏನು ವರ್ಕೌಟ್ ಆಗೋಲ್ಲ ಯಾಕೆಂದರೆ ಸನ್ಲೈಟ್ ಇರೋಲ್ಲ ನಿಮಗೆ ಅದು ರೀಬೌನ್ಸ್ ಆಗೋದಕ್ಕೆ ಕೊನೆಗೆ ನಾವು ಸನ್ಗನ್ ಲೈಟನ್ನು ಡೈರೆಕ್ಟ್ ಹಾಕಿ ಆ ಲೈಟ್ಗೆ ಈ ಲೈಟಿಗೆ ಮ್ಯಾಚ್ ಮಾಡಿ ವರ್ಕ್ ಮಾಡಿದ್ವಿ ನಿಜವಾಗ್ಲೂ ಔಟ್ಪುಟ್ ನೋಡಿದ್ರೆ ನಿಜವಾಗ್ಲೂ ನಾವು ಬರೀ ಸನ್ಗನ್ನಿಂದ ಈ ಥರ ಔಟ್ಪುಟ್ ತಂದಿದ್ದೀವ ಅನ್ನೋದೇ ಒಂದು ಸೂಪರ್ ಆಗಿದೆ ಒಂಥರ ನಿಜವಾಗ್ಲೂ ಭಾಳ ಖುಷಿ ಅನಿಸುತ್ತೆ ಫಾರಿನ್ಗಳಿಗೆ ಶೂಟ್ ಮಾಡೋದು ಆ್ಯಂಬಿಯನ್ಸ್ ಬೇರೆ ಥರ ಅನಿಸುತ್ತೆ ನಮ್ಮ ಫುಡ್ ಸ್ಟೈಲ್ ಬೇರೆ ಅನಿಸುತ್ತೆ ಆಮೇಲೆ ಇಲ್ಲಿ ಇದ್ದರೆ ರೆಗ್ಯುಲರ್ ಇದುಗಳ ಜೊತೆ ವರ್ಕ್ ಮಾಡಿರ್ತೀವಿ ಅದು ನಿಮಗೆ ಕಡಿಮೆ ದಿನದಲ್ಲಿ ಅಚ್ಚು ಹೆಚ್ಚು ಕೆಲಸ ಮಾಡ್ಬೋದು ಆ ಥರ ಚಾಲೆಂಜಿಂಗ್ ಒಂಥರ ಅದು ಮೈನಸ್ ಡಿಗ್ರಿ ನೀವು ನಾವು ಜ ಈಗ ಜ ಜರ್ಕಿನೂ ಕೋಟ್ ಏನು ಹಾಕ್ಕೊಂಡ್ರೂ ಅದು ಅದು ಮುಂದೆ ಏನು ಇಲ್ವಲ್ಲ ಬಿಡಿ ನಿಜವಾಗ್ಲೂ ನಾವು ನ ಹೀರೋ ಮತ್ತು ಹೀರೋಯಿನ್ಗೆ ಎಷ್ಟು ಸೆಲ್ಯೂಟ್ ಹೊಡೆದ್ರೂ ಕಡಿಮೆನೇ ಏಕೆಂದರೆ ನಾವೆಲ್ಲ ಫುಲ್ ಕವರಾಗಿ ವ ವರ್ಕ್ ಇರ್ತೀವಿ ಆದರೂ ನಮ್ಮ ನಡ್ಕ ತಡ ಚಳಿ ತಡಿಯೋಕ್ಕಾಗಲ್ಲ ದರ್ಶನ್ ಸರ್ ಅವರು ಮತ್ತು ನಮ್ಮ ಹೀರೋಯಿನ್ ಅವರು ಎಷ್ಟು ಕೋಪ್ರೇಟ್ ಮಾಡಿದ್ದಾರೆ ಅಂತಂದರೆ ನಮಗೆ ನಮ್ಗೆ ನಮಗೆ ಫೀಲ್ ಆಗ್ತಿತ್ತು ಇವರು ನಮ್ಮ ಎಷ್ಟು ಚಳಿ ಇದ್ದಾರೆ ಬೇಗ ಮುಗಿಸ್ಬಿಟ್ಟು ಏ ನಾವೇ ಹೇಳ್ತಿದ್ವಿ ಕಾಸ್ಟ್ಯೂಮ್ ಕೊಟ್ಬಿಡಿ ಅವ್ರಿಗೆ ಟವಲ್ ಕೊಟ್ಬಿಡಿ ಶಾಲೋ ಜರ್ಕಿನಾಗೆ ಕೊಟ್ಬಿಡಿ ಅಂತ ಅಷ್ಟು ಫ್ರೆಂಡ್ಲಿಯಾಗಿ ಮಾಡ್ ಅವರೇ ಅನ್ನೋರು ಸರ್ ಚಳಿ ಆಗ್ತಿದೆ ಹಾಕ್ಕೊಳ್ಳಿ ಇಲ್ಲ ಇಲ್ಲ ಬೇಡ ಒಂದ್ ಬೇಕಾದ್ರೆ ಒಂದ್ ಮಾಡಿ ಅನ್ನೋರು ಅಷ್ಟು ಫ್ರೆಂಡ್ಲಿಯಾಗಿ ಭಾಳ ಸವ ಯಾಕೆಂದರೆ ನಮ್ಗೆ ಅವ್ರ ಸಹಕಾರ ಇಲ್ಲದೆ ನಾವು ಒಂದು ಚಿತ್ರವನ್ನು ಯಶಸ್ವಿ ಮುಗಿಸೋಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ವಿ ಹ್ಯಾಟ್ಸ್ ಒಪ್ಪದು ಸೊ ಹಾಗೆ ಮತ್ತೆ ವಿದೇಶದ ಪ್ರಯಾಣ ಹೇಳ್ತಾ ಬಂದರೆ ನಾನು ಪರೋಡಿ ಅಂತ ಒಂದು ಸಿನಿಮಾ ರೋಕ್ ಮಾಡಿದ್ವಿ ಆ ಪರೋಡಿಗೆ ಬರೀ ಒಂದೇ ಒಂದು ಸಾಂಗ್ ಅಷ್ಟೇ ಮಾಡಿದ್ದು ನಾನು ಅದು ದುಬೈನಲ್ಲಿ ಮಾಡಿದ್ವಿ ಅದು ಉಪೇಂದ್ರ ಸರ್ ಅವ್ರದ್ದು ಓಂ ಸಾಯಿ ಪ ಪ್ರಕಾಶ್ ಅವರು ಡೈರೆಕ್ಟ್ರು ಹ್ಞೂ ಸೊ ಅದು ಬೇರೆ ನಮ್ಮ ಬೇರೆ ಕ್ಯಾಮ್ರಾಮನ್ ಅದಕ್ಕೆ ಕಿದ್ದಿದ್ದು ಅದೇನೋ ಆಗಿ ಕೊನೆಗೆ ನಾನು ನಮ್ಮ ರಮೇಶ್ ಬಬ ಸರ್ ಬಂತು ಅದಕ್ಕೆ ಉಪೇಂದ್ರ ಅವರ ಸರ್ ಜೊತೆ ವರ್ಕ್ ಮಾಡಿದ್ದು ನಮಗೆ ಖುಷಿ ಅನಿಸದೆ ಯಾಕೆಂದರೆ ಆ ಟೈಮಲ್ಲಿ ಎ ಮತ್ತು ಉಪೇಂದ್ರ ಈ ಸಿನ್ಮಾಗಳು ತುಂಬ ಹಿಟ್ಟಾಗಿ ಭಾಳ ಆಮೇಲೆ ಅಷ್ಟು ಫಿಲ್ಮ್ ನೋಡಿ ನಾನು ಭಾಳ ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ದೆ ಅವ್ರಿಗೆ ಯಾಕೆಂದರೆ ಅವ್ರು ನೋಡೋಕ್ಕೆ ನನಗೆ ಅವಕಾಶನೇ ಸಿಕ್ಕಿರಲಿಲ್ಲ ಸೊ ಜೊ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ಕಿದ್ದು ಇನ್ನೂ ಮುಖ್ಯ ಹೇಳ್ಬೇಕಂದ್ರೆ ಆ ಸಿನಿಮಾದ ಒಂದು ಸಾಂಗಲ್ಲೇನೋ ಅವ್ರ ಕೈ ಮೇಲೆ ಪರೋಡಿ ಅಂತ ಒಂದು ಬರ್ದಿರುತ್ತೆ ಆ ಪರೋಡಿ ಅಂತ ಬರ್ದವನೇ ನಾನು ಆ ಥರ ಆ ಟೈಮಲ್ಲಿ ಮೇಕಪ್ ಅವರು ಏನೋ ಏನೋ ಆಯಿತು ಯಾರು ಬರೀತಾರೆ ಯಾರು ಬರೀತಾರೆ ಅಂತ ಕೊನೆಗೆ ನಾನು ನಾನು ಬರಿತೀನಿ ಕೊಡಿ ಸರ್ ಅಂದ್ಬಿಟ್ಟು ಉಪೇಂದ್ರ ಸರ್ ಕೈ ಮೇಲೆ ನಾನೇ ಬರೆದಿದ್ದೆ ಪರೋಡಿ ಅಂತ ಸೊ ಅದೊಂದು ಚೆನ್ನಾಗಿತ್ತು ಇನ್ಸಿಡೆಂಟ್ ಅದು ಸೊ ಆ ಟೈಮ್ನಲ್ಲಿ ನಮ್ಮ ಮುನಿರತ್ನ ಸರ್ ಅವರು ಸೊ ಇವ್ರ ಜೊತೆ ಎಲ್ಲ ಚೆನ್ನಾಗಿ ಇತ್ತು ನಮ್ಮ ಅವರ ಸಂಬಂಧ ಬಾಂಧವ್ಯಗಳೆಲ್ಲ ಹಾಗೆ ಓಯ್ಸು ಓಯ್ಸ್ ನಿಜವಾಗ್ಲೂ ಈ ಅನ್ನೋದ್ರ ಹೆಂಗೆ ತಿರ್ಸೋದಂತ ಗೊತ್ತಾಗಲ್ಲ ಸಿನಿಮಾದ ಆ ಥರ ಸೊ ಹೀಗೆ ಮುಗಿತಾ ನಮ್ಮ ಅರಸು ಸಿನಿಮಾ ಅರಸು ಸಿನಿಮಾ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಅಪಹಾಸೆ ಆಗುತ್ತೆ ಎಲ್ಲರಿಗೂ ಗೊತ್ತಿರೋಂಥ ಸಿನ್ಮಾ ಒಂದು ಹಿಟ್ ಸಿನಿಮಾ ಅದ ಆ ಟೈಮಲ್ಲಿ ಪುನೀತ್ ಸ ಅವ್ರ ಜೊತೆ ನಿಜವಾಗ್ಲೂ ನಾವು ಪುನೀತ್ ಅವರು ರಾಜ್ಕುಮಾರ್ ಫ್ಯಾಮಿಲಿಯವರು ಅವರು ಅಂತ ಕೇಳ್ಬಿಟ್ಟಿದ್ವಿ ಬಟ್ ಖುದ್ದಾಗಿ ನನಗೆ ಅವ್ರ ಜೊತೆ ವರ್ಕ್ ಮಾಡಬೇಕಾ ವರ್ಕ್ ಮಾಡಬೇಕಾದ ಅವಕಾಶ ಬಂತು ಅರಸು ಸಿನಿಮಾ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ನಾನು ವರ್ಕ್ ಮಾಡಿದ್ದೀನಿ ಫಾರಿನ್ ಎಲ್ಲ ಹೋಗಿದ್ದೀವಿ ಅದರಲ್ಲೂ ಅಷ್ಟೇ ಕೊನೆ ಒಂದು ಟೂ ಡೇಸೂ ಅಷ್ಟೇ ನನಗೆ ಸರ್ ಬೇರೆ ಶೂಟಿಂಗ್ ಕಳಿಸಿದ್ರು ಸೊ ಆ ಎರಡು ದಿನ ಬಿಟ್ಟು ಉಳಿದಂಥ ಎಲ್ಲ ಭಾಗಕ್ಕೂ ವರ್ಕ್ ಮಾಡಿದ್ದೀವಿ ನಿಜವಾಗ್ಲೂ ನಾನು ಅರಸು ಸಿನಿಮಾಗೆ ವರ್ಕ್ ಮಾಡಿ ವರ್ಕ್ ಮಾಡಬೇಕಾದ್ರೆ ನನಗೆ ಈ ಇಂಡಸ್ಟ್ರಿ ಮೇಲೆ ಅಪಾರವಾದ ಗೌರವ ಮೂಡಿದ್ದು ಒಂದು ಕಾರಣಕ್ಕೆ ಏಕೆಂದರೆ ನಾವೊಂದು ಹತ್ತು ದಿನ ಇದ್ವಿ ಫಾರಿನಲ್ಲಿ ಜರ್ಮನಿಗೆ ಹೋಗಿದ್ವಿ ಇಟಲಿಗೆ ಹೋಗಿದ್ವಿ ಸೊ ಅಲ್ಲಿ ಬರೀ ಸಾಂಗಿಗೆ ಮಾತ್ರ ಹೋಗಿರಲಿಲ್ಲ ಅರಸು ಸಿನಿಮಾಗೆ ಒಂದಷ್ಟು ಸೀನ್ಗಳನ್ನು ಪ್ಲ್ಯಾನ್ ಮಾಡಿದ್ವಿ ಅಲ್ಲಿ ಏಕೆಂದರೆ ಅವರು ತುಂಬ ರಿಚ್ ಪರ್ಸನ್ ಇರ್ತಾರೆ ಅವರು ಫಾರಿನಲ್ಲಿ ಇರ್ತಾರೆ ಅಪ್ಪು ಸರ್ ಅವರು ಸೊ ಹಾಗಾಗಿ ಅವ್ರು ಕೆಲವು ದೃಶ್ಯಗಳನ್ನ ಅಲ್ಲೇ ಶೂಟ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಎರಡು ಸಾಂಗು ಮತ್ತು ಒಂದು ನಾಲ್ಕು ದಿನ ಟಾಕಿ ಪೋಷನ್ ಅಲ್ಲೇ ಮಾಡಿದ್ವಿ ಸೊ ಆ ಟೈಮಲ್ಲಿ ನಿಜವಾಗ್ಲೂ ನಮ್ಮ ಬೇರೆ ಬೇರೆ ದೇಶಗಳು ನಿಜವಾಗ್ಲೂ ಅಂದ್ ಬಾ ಅದು ಎಕ್ಸ್ಪೀರಿಯೆನ್ಸ್ ಹೇಳೋಕ್ಕೆ ಆಗೋಲ್ಲ ನಮಗೆ ಇನ್ನೊಂದು ನನಗೆ ಇಂಡಸ್ಟ್ರಿ ಮೇಲೆ ಧನ್ಯತಾ ಭಾವ ಬಂದಿದ್ದು ಯಾವಾಗ ಅಂದರೆ ಲಾಸ್ಟ್ ಡೇ ನಾವು ಜರ್ಮನಿ ಫ್ರ್ಯಾಂಕ್ಫರ್ಟಲ್ಲಿ ಶೂಟಿಂಗ್ ಮುಗಿಸಿ ಇಟಲಿಗೆ ಶಿಫ್ಟ್ ಆಗಬೇಕಾಗಿತ್ತು ನಿನ್ನ ಕಂಡ ಕ್ಷಣದಿಂದ ಯಾಕೋ ನಾನು ನನ್ನಲ್ಲಿಲ್ಲ ಅಂತ ಒಂದು ಸಾಂಗಿಗೆ ಅದಕ್ಕೆ ಹೋಗಬೇಕಾದ್ರೆ ಬೆಳಗ್ಗೆ ಟಿಫನ್ನು ಜರ್ಮನಿ ಫ್ರಾಂಕ್ಫರ್ಟಲ್ಲಿ ಮಾಡಿದ್ವಿ ಮಧ್ಯಾಹ್ನ ಊಟ ಆಸ್ಟ್ರಿಯಾದಲ್ಲಿ ಮಾಡಿದ್ವಿ ರಾತ್ರಿ ಡಿನ್ನರ್ನ ಇಟಲಿನಲ್ಲಿ ಮಾಡಿದ್ವಿ ನೋಡಿ ಮೂರು ದೇಶಗಳನ್ನು ಒಂದು ದಿನದಲ್ಲಿ ತೋರಿಸೋವಂಥ ಒಂದು ಸೌಭಾಗ್ಯ ನೋಡಿದಂಥ ಭಾಗ್ಯ ಸೌಭಾಗ್ಯ ಯಾರಿಗೆ ಸಿಗುತ್ತೆ ಹೇಳಿ ಅಲ್ವಾ ನಿಜವಾಗ್ಲೂ ಒಬ್ಬ ದೇಶದ ಪ್ರಧಾನಮಂತ್ರಿಗೂ ಅಷ್ಟೊಂದು ಅವಕಾಶ ಸಿಗುತ್ತೋ ಇಲ್ವೋ ನಿಜವಾಗ್ಲೂ ಅವತ್ತು ನಾನು ರಾತ್ರಿ ಇಟಲಿನಲ್ಲಿ ಊಟ ಮಾಡಬೇಕಾದ್ರೆ ಒಂದು ಹನಿ ಕಣ್ಣೀರು ಬಂದುಬಿಡ್ತು ನನಗೆ ಅವತ್ತು ನಾನು ನನ್ನ ಪ್ರೊಫೆಷನ್ಗೆ ಅಪ್ಪ ನನ್ನ ಈ ಇಂಡಸ್ಟ್ರಿಗೆ ತಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಚಿರಋಣ್ಯ ಕೈ ಮುಗಿದಿದ್ದೀನಿ ಅವತ್ತು ಸೊ ಅದಕ್ಕೆ ನನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದು ನನ್ನ ನಿಷ್ಠೆ ಶ್ರದ್ಧೆ ಮತ್ತು ಆಸಕ್ತಿ ಇವದೇ ಇದಕ್ಕೆ ಕಾರಣ ಸರ್ ಅಪ್ಪು ಸರ್ ಅವರ ವಿರಿ ಜೆಂಟಲ್ಮ್ಯಾನ್ ವೆರಿ ಜೆಂಟಲ್ ಮ್ಯಾನ್ ನಾನು ನನ್ನ ಆವಾಗಲೇ ಯಾರಿಗೂ ಹೇಳಿದೆ ಈ ಪದ ಈಸ್ ಫ್ರೆಂಡ್ಲಿ ಡೈರೆಕ್ಟರ್ ಟು ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಭಾಳ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಬರ್ಡನ್ ಆಗದೇ ಇರೋವಂಥ ಬರ ಹೊರನೆ ತರದೇ ಇರೋಂಥ ವ್ಯಕ್ತಿ ಅಂತ ನಾನು ಹೇಳ್ಬೋದು ಯಾಕೆಂದರೆ ನೀವು ಸೆಟ್ಗೆ ನೀವು ಇಷ್ಟು ಗಂಟೆಗೆ ಬರಬೇಕು ಅಂದರೆ ಶಾರ್ಪ್ ಅಷ್ಟು ಗಂಟೆಗೆ ಇರ್ತಾರವ್ರು ನೀವು ಹತ್ತು ಗಂಟೆಗೆ ಅಂದರೆ ಕರೆಕ್ಟ್ ಹತ್ತು ಗಂಟೆಗೆ ಎಂಟು ಗಂಟೆ ಅಂದರೆ ಎಂಟು ಗಂಟೆಗೆ ಇರ್ತಾರವ್ರು ಓ ಮೈ ಗಂಡು ನಾನು ನಿಜವಾಗ್ಲಾ ನಾನು ನೋಡೇ ಇರಲಿಲ್ಲ ಆ ಥರ ನಿಜವಾಗ್ಲೂ ಅಮೇಝಿಂಗ್ ಪರ್ಸನ್ನು ಆಮೇಲೆ ಬೇರೆ ಏನೋ ಅಲ್ಲಿ ಅದು ಮಾಡೋಣ ಇದು ಮಾಡೋಣ ಮಧ್ಯ ಮಧ್ಯೆ ಇಂಟ್ರಫಿಯರ್ ಆಗ್ಬೋದು ಬಟ್ ಅಪ್ಪು ಸರ್ ಅವರು ಒಂದೇ ಒಂದು ದಿನ ನಮ್ಮ ಡೈರೆಕ್ಟರ್ ಸರ್ ಮಹೇಶ್ ಬಾಬು ಸರ್ಗೆ ಒಂದು ದಿನ ಇದು ಹಿಂಗೆ ಮಾಡೋಣ ಇದು ಹಿಂಗೆ ಮಾಡೋಣ ಅಂತ ಯಾವತ್ತೂ ಸಜೆಷನ್ ಕೊಟ್ಟಿಲ್ಲ ನಮ್ಮ ಡೈರೆಕ್ಟರ್ ಮಹೇಶ್ ಅಣ್ಣ ಅವರು ಬಂದು ಸರ್ ಇಲ್ಲಿ ಮಾಡಣ ಇಲ್ಲಿ ಮಾಡೋಣ ಟಕ್ನಂತ ಬಂದು ನಿಂತ್ಕೊಂಡ್ಬಿಡ್ತಾಯಿದ್ರು ಸೊ ಆ ಟೈ ಆ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್ ರಮ್ಯಾ ಮತ್ತು ಮೀರಾ ಜಾಸ್ಮಿನ್ ಮೀರಾ ಜಾಸ್ಮಿನ್ ಅವರು ಸೊ ಇಬ್ಬರ ಜೊತೆ ಮೀರಾ ಜಾಸ್ತಿ ನಾವು ಜಸ್ಮಿನ್ ಅವ್ರ ಜೊತೆ ಫ ಮೀರಾ ಜಾಸ್ಮಿನ್ ಅವ್ರ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡಿದ್ದು ನಾನು ಸೊ ಇಬ್ರು ತುಂಬ ಒಳ್ಳೆಯ ಸಪೋರ್ಟಿಂಗ್ ಕಲಾವಿದರು ಸೊ ಹೌದೌದು ಅವರು ರಮ್ಯಾ ಅವರು ಮತ್ತು ಮೀರಾ ಜಾಸ್ಮಿನ್ ಅವ್ರಿಗೆ ಈಕ್ವಲ್ ಇಂಪಾರ್ಟೆನ್ಸು ಬಟ್ ಈ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್ನೇ ಸೊ ಚೆನ್ನಾಗಿ ಆ ಕಥೆನೇ ಒಂಥರ ವಿಭಿನ್ನವಾದ ಕತೆ ಅದು ಸೊ ನನ್ನ ಪ್ರಕಾರ ಅದು ರಾಜ್ಕುಮಾರ್ ಸರ್ ಅವ್ರಿಗೆ ಭಾಳ ಇಷ್ಟವಾದ ಕತೆ ಅದು ತುಂಬ ಇಷ್ಟವಾದ ಕಥೆ ಅದು ಆಮೇಲೆ ಸಿನಿಮಾದವ್ರಿಗೆ ಇನ್ನೊಂದು ಏನಂದರೆ ಇನ್ನೊಂದು ಸಿನಿಮಾ ಮಾಡಿದ್ದೆ ನಾನು ಆ ಸಿನಿಮಾದಲ್ಲಿ ಹೇಗೆ ಸುಡುಗಾಡಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಸೊ ಕಾಂಟ್ರಾಸ್ಟ್ ಸೆವೆನ್ ಸ್ಟಾರಲ್ಲಿ ಹೆಣ ಹುಡ್ಡು ನಾಗತೇಳಿ ಚಂದ್ರಶೇಖರ್ ಅವ್ರ ಸಿನ್ಮಾ ಅಂತ ಕೋತೀನಿ ಅದು ಅಜಯ್ ವಿನ್ಸೆಂಟ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಸೊ ಆ ಸಿನಿಮಾದ ಒಂದು ದೃಶ್ಯ ನಮಗೆ ಗ್ರೇವ್ ಯಾರ್ಡಲ್ಲೇ ಬರುತ್ತೆ ಸ್ಮಶಾನದಲ್ಲಿ ಸೀನ್ ಇರುತ್ತೆ ಸೊ ಇಲ್ಲೇ ಬ್ಯಾಂಗ್ಳೂರಲ್ಲೇ ಬ್ಯಾಂಗ್ಳೂರಲ್ಲೇ ವರ್ಕ್ ಅದು ಸೊ ಹಾಗೆ ನನಗೆ ಆವಾಗ ಆ ಕಾಂಟ್ರಾಸ್ಟ್ ಲೈಫನ್ನು ನಮ್ಗೆ ಸಿನ್ಮಾ ಏನೆಲ್ಲ ತೋರಿಸುತ್ತೆ ಅಂತ ಸೊ ಅಲ್ಲಿ ಒಂದು ಸ ಹಾಂ ಸೊ ಆ ಥರ ಧನ್ಯತಾ ಭಾವ ಮಾಡೋದೆ ಆವಾಗ ಒಂದು ಇಂಡಸ್ಟ್ರಿ ಬಗ್ಗೆ ಆ ಥರ ಕೆಲವರು ಸಣ್ಣ ಸಣ್ಣ ವಿಷಯ ಅನುಭವಿಸ್ತಾರೋ ಇಲ್ವೋ ಅದು ವಿಶ್ ವಿ ಮಸ್ಟ್ ಎಂಜಾಯ್ ದಟ್ ಅಂತ ಸೊ ಆವಾಗ ಇನ್ನೊಂದು ಚೂರು ಹುರುಪು ಮೂಡುತ್ತೆ ಬೇರೆ ಕೆಲಸ ಮಾಡೋದಕ್ಕೆ ಹೊಸ ಕನಸು ಕಾಣೋದಕ್ಕೆ ನಾವು ಏನೋ ಅನ್ಭವಿಸ್ತೇವೆ ಸುಮ್ಮನೆ ಹೋದ್ವಾಗ ಕೆಲಸ ಮಾಡೋದು ಬಂದು ಅಂದರೆ ಅದು ಬೇರೆ ದಿನಗೂಲಿ ಕಾರ್ಮಿಕರಿಗೂ ನಮಗೂ ಬೇರೆ ವ್ಯತ್ಯಾಸನೇ ಇರೋಲ್ಲ ಸೊ ಹೋಗ್ತಾರೆ ಅವ್ರೇನೋ ಏನೋ ಮಾಡ್ತಾರೆ ಬರ್ತಾರೆ ಮತ್ತು ರೊಟೀನ್ ಲೈಫ್ ಆಗುತ್ತೆ ನಮ್ಗೆ ಹಾಗಲ್ಲ ಒಂದು ಸಣ್ಣ ಸಣ್ಣದನ್ನು ಅನುಭವಿಸ್ಬೇಕು ಅಂತ ನಾನು ಅರಸು ಸಿನಿಮಾದ್ದು ವಿಶೇಷ ಇನ್ನೊಂದು ಏನಂದರೆ ನಾವು ಆವಾಗೆಲ್ಲ ಗ್ರಾಫಿಕ್ಸು ಸಿ ಜಿ ಇವೆಲ್ಲ ತುಂಬ ಇತ್ತು ಬಟ್ ಜಾಸ್ತಿ ಓವನ ಮಟ್ಟಕ್ಕೆ ಇರಲಿಲ್ಲ ನಾವು ಏಕೋ ಏನೋ ಅನ್ನೋ ಒಂದು ಸಾಂಗ್ ಬರುತ್ತೆ ಏಕೋ ಏನೋ ನನ್ನಲ್ಲಿ ಈ ಥರ ಒಂದು ಸಾಂಗ್ ಬರುತ್ತೆ ಈ ಸಾಂಗ್ ನೀವು ನೋಡಿದ್ರೆ ಎಷ್ಟು ಏಕೆಂದರೆ ಒಬ್ಬ ಹೀರೋ ಇಬ್ಬರು ಹೀರೋಯಿನ್ನು ಇಬ್ರು ಹೆಣ್ಣು ಮಕ್ಕಳ ಭಾವನೆ ಜೊತೆಗೆ ಒಬ್ಬ ಹೀರೋ ಈ ಮೂರನ್ನೂ ಒಂದೊಂದು ಸಲ ಬ್ಲೆಂಡ್ ಮಾಡಬೇಕಾಗ್ತಾ ಇತ್ತು ಒಂದೇ ಶಾರ್ಟಲ್ಲಿ ಅದು ನಿಜವಾಗ್ಲೂ ಟಾಸ್ಕ್ ಅದು ಯಾಕೆಂದರೆ ನಾವು ಆ ಟೈಮಲ್ಲಿ ಮಿರರ್ ಶಾರ್ಟ್ಸ್ ಎಲ್ಲ ಇಟ್ಕೊಂಡು ಬಳಸಿದ್ದೀವಿ ಮಿರರ್ನ ಸ್ಪೆಷಲ್ ಎಫೆಕ್ಟ್ಸಲ್ಲಿ ಇಟ್ಕೊಂಡು ಒಂದು ಸಲ ಮೀರಾ ಜಾಸ್ಮಿನ್ ಅವರು ಕಾಣ್ತಾರೆ ಈ ಕಡೆ ಟ್ರಾಲಿ ಈ ಕಡೆ ಬಂದರೆ ರಮ್ಯ ಅವ್ರು ಕಾಣ್ತಾರೆ ಸೊ ಈ ಥರ ವೆರಿ ಟ್ರಿಕ್ಕಿ ಶಾರ್ಟ್ಸ್ಗಳು ಮಾಡಿ ಒಂದು ಬ್ಯೂಟಿಫುಲ್ ಅನುಭವ ಅದು ಅದು ಹರ್ಷ ಅವರು ಕೊರಿಯೋಗ್ರಾಫರ್ ಅನ್ಬೋ ಹರ್ಷ ಅವರು ಕೊರಿಯೋಗ್ರಾಫರು ಭಾಳ ಬೇರೆ ಥರನೇ ವಿಭಿನ್ನವಾಗಿ ಪ್ಲ್ಯಾನ್ ಮಾಡಿದರು ಸೊ ಅದು ನಿಜವಾಗ್ಲೂ ಅದು ಆ್ಯಕ್ಚುಲಿ ರೆಗ್ಯುಲರ್ ಪ್ಯಾಟರ್ನ್ ಥರ ನಾವು ಒಂದು ದಿನ ಎರಡು ದಿನ ಅಥ್ವಾ ಮೂರು ದಿನಕ್ಕೆ ಮುಗಿಸೋಕ್ಕಾಗಲಿಲ್ಲ ಮೋಸ್ಟ್ಲಿ ಒಂದು ಫೋರ್ ಫೈವ್ ಡೇಸ್ ತೊಗೊಂಡ್ವಿ ಅಷ್ಟ ಮುಗಿಸೋದಕ್ಕೆ ಹ್ಞೂ ಯಾಕೆಂದರೆ ಆ ಸ್ಪೆಷಲ್ ಎಫೆಕ್ಟ್ಸ್ ನಾವು ಮಾಡ್ತಾ ಇದ್ವಲ್ಲ ಸೊ ಅದಕ್ಕೆ ಒಂದು ಚೂರು ಟೈಮ್ ಇತ್ತು ಯಾವಾಗಲೂ ಸೊ ಅದು ಯಾಕೆಂದ್ರೆ ನಾವು ಕರೆಕ್ಟ್ ಪೊಸಿಷನ್ ಒಂದು ಚೂರು ಹಿಂಗೆ ಹೋದ್ರೆ ಕನ್ನಡಿಯಿಂದ ಔಟ್ ಹೋಗ್ತಾರೆ ಚೂರು ಈ ಕಡೆ ಬಂದರೆ ಈ ಕಣ್ ಕಟ್ಟಾಗುತ್ತೆ ಹಂಗೆ ಆರ್ಟಿಸ್ಟ್ಗಳು ಸಹಕಾರ ತುಂಬ ಐತೆ ಸಾಂಗ್ ಮಾಡಬೇಕಾದ್ರೆ ನೀವು ಆ ಸಾಂಗ್ ಇವತ್ತು ನೋಡಿದ್ರೆ ಓ ಹೆಂಗಪ್ಪ ಮಾಡಿದ್ರನ್ನೋ ಫೀಲ್ ಬರ್ತು ಹೊರತು ವಿತೌಟ್ ಸಿ ಜಿ ಮಾಡಿದ್ದ ಸಾಂಗ್ ಅದು ಸೊ ಇಷ್ಟು ಸಿನಿಮಾಗಳ ಜೊತೆಗೆ ಇನ್ನೊಂದು ಸಲ ನಮ್ಗೆ ಅವಕಾಶ ಸಿಕ್ಕಿದ್ದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೊ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಟೈಮಲ್ಲಿ ಆಲ್ಮೋಸ್ಟ್ ನಾನು ಆಗಿ ಹೊರಗೆ ಬಂದಿದ್ದೆ ಬಟ್ ಅಲ್ಲಿ ರಾಜಸ್ಥಾನದಲ್ಲಿ ನೀವು ಸ ಸಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಾಡಬೇಕಾದ್ರೆ ಫಿಲ್ಮ್ನಲ್ಲಿ ಎರಡು ಮೇಜರ್ ಫೈಟ್ಸ್ ಬರುತ್ತೆ ರಾಜಸ್ಥಾನದಲ್ಲಿ ಎರಡು ವಾರ್ಗಳು ಬರುತ್ತೆ ಆ ಎರಡು ವಾರನ್ನ ಒಂದು ತಿಂಗಳು ಶೂಟ್ ಮಾಡಿದ್ವಿ ಹಾಂ ಒಂದು ತಿಂಗಳು ಎರಡು ವಾರ ಶೂಟ್ ಮಾಡಿದ್ವಿ ಅದು ಹೆಂಗಿದೆ ಎಂಟೈರ್ ಕನ್ನಡ ಇಂಡಸ್ಟ್ರಿನೇ ಅಲ್ಲಿಗೆ ಶಿಫ್ಟ್ ಮಾಡಿದ್ವಿ ಅನ್ನೋ ರಾಜಸ್ಥಾನಕ್ಕೆ ಅನ್ನೋ ಥರ ಆಯಿತು ಎಂಟೈರ್ ಇಂಡಸ್ಟ್ರಿನೇ ಸೊ ಏಕೆಂದರೆ ಆ ಫಾರಿನರ್ಸು ಅಷ್ಟು ಜೂನಿಯರ್ಸು ಆ ಕುದುರೆಗಳು ಆನೆಗಳು ಒಬ್ಬ ನನಗಂತೂ ಅದನ್ನ ಹೆಂಗೆ ಬ ಹೊಗಳ 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 ಬಟ್ಟ ಅಂತ ಅನ್ಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಖ ಅನುಭವ ಎಕ್ಸ್ಪೀರಿಯೆನ್ಸ್ ಏಕೆಂದರೆ ಮಾ ಮಾಮೂಲಿ ಅಂದರೆ ಒಂದು ಅರವತ್ತೆಪ್ಪತ್ತು ಜನ ಜನತೆ ಶೂಟ್ ಮಾಡತ್ತೀವಿ ಅತಿ ಹೆಚ್ಚಂದ್ರೆ ಒಂದು ನೂರು ನೂರೈವತ್ತು ಜನ ಬಟ್ ಆ ಸಿನಿಮಾದಲ್ಲಿ ನಿಮಗೆ ಅನ್ಕೌಂಟಬಲ್ ಒಂದು ಹೆಚ್ಚು ಕಮ್ಮಿ ಒಂದೊಂದುವರೆ ಸಾವಿರ ಜನ ಇದ್ವಿ ಅಂತ ಇಟ್ಕೋಬೋದು ನೀವು ಏಕೆಂದರೆ ಲೆಕ್ಕ ಕೊಡಿ ನೀವು ಒಂದು ಎರಡು ಫೈಟನ್ನ ಒಂದು ತಿಂಗಳು ಮಾಡಿದ್ದೀವಿ ಅಂದರೆ ಆಮೇಲೆ ಐದು ಕ್ಯಾಮ್ರಾ ಇತ್ತು ಸೊ ಐದು ಕ್ಯಾಮ್ರಾ ಯೂಸ್ ಮಾಡಿದ್ವಿ ಒಂದು ಕ್ಯಾಮ್ರ ನಾನು ಆಪ್ರೇಟ್ ಮಾಡ್ತಾಯಿದ್ದೀನಿ ಇನ್ನೊಂದು ನಮ್ಮ ಸರ್ ಸೊ ಇನ್ನೊಂದಕ್ಕೆ ಇನ್ನೊಬ್ಬರು ಬಂದಿದ್ದರು ಒಂದು ಡ್ರೋನ್ ಕ್ಯಾಮ್ರಾ ಇನ್ನೊಂದು ಗಿಂಬ ಇದು ಜಿಮ್ಮಿಗೆ ಹಾಕಿದ್ವಿ ಆ ಥರ ಐದು ಕ್ಯಾಮ್ರಾ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ವಿ ಸೊ ಅದು ನಿಜವಾಗ್ಲೂ ಪ್ರೆಷರ್ ಅದು ಏಕೆಂದರೆ ಟೈಮ್ ಟೈಮಲ್ಲಿ ಐದು ಕ್ಯಾಮ್ರಾನು ಒಂದೇ ಅಲ್ಲಿ ಇರ್ತಿತ್ತು ಒಂದು ಒಂದೇ ಆ್ಯಂಗಲ್ ಇಂದ ಸೆನ್ಸ್ ಒಂದು ಶಾಟ್ ಇಟ್ಟರೆ ನಮ್ಮ ರವಿಯವ್ರ ಸರ್ ಹಾಗೆ ಪ್ಲ್ಯಾನ್ ಮಾಡ್ರವರು ಒಂದು ಒಂದು ನಿಮಗೆ ಅದು ಒಂದು ಒಂದು ಫೈಟ್ ಬರುತ್ತೆ ದರ್ಶನ್ ಸರ್ ಅವರು ಲೆಫ್ಟ್ ಟು ರೈಟ್ಗೆ ಉದ್ದಕ್ಕೂ ಒಂದು ವಾರ್ ಮಾಡಿಕೊಂಡು ಅದು ತೌಸಂಡ್ ಫ್ರೇಮ್ ಕ್ಯಾಮ್ರಾ ಬಳಸಿದ್ವಿ ಫಸ್ಟ್ ಟೈಮು ಮೋಸ್ಟ್ಲಿ ಅದು ನನಗನ್ನದ ಪ್ರಕಾರ ಇತ್ತೀಚಿಗೆ ಭಾಳ ಆಗ್ತಿದೆ ಆ ಟೈಮಲ್ಲಿ ನೆಗೆಟಿವನ್ನು ಬಳಸಿ ಥೌಸಂಡ್ ಫ್ರೇಮ್ ಕ್ಯಾಮ್ರಾ ಬಳಸಿದ್ದು ವಿಶೇಷ ಇದಕ್ಕೆ ಇಡೀ ತೌಸಂಡ್ ಫ್ರೇಮ್ ಅಂತಂದರೆ ನಿಮಗೆ ಅದು ನೋಡಿದ್ರೆ ಅದು ಬ್ಯೂಟಿಫುಲ್ ಆಗುತ್ತೆ ಒಂದು ಕ್ಯಾಮ್ರಾ ಟೂ ಆರ್ಟಿಸ್ಟ್ನ ಫಾಲೋ ಮಾಡುತ್ತೆ ಇನ್ನೊಂದು ಕ್ಯಾಮ್ರಾ ದರ್ಶನ್ ಸರ್ ಅವರ ಕತ್ತಿ ಮತ್ತು ಅದರ ಮೂಮೆಂಟ್ಸನ್ನ ಫಾಲೋ ಮಾಡ್ತಾ ಇರುತ್ತೆ ಇನ್ನೊಂದು ಕ್ಯಾಮ್ರಾ ದರ್ಶನ್ ಅವರು ಸರ್ ಕ್ಲೋಸಪ್ ಅನ್ನು ಮಾತ್ರ ಫಾಲೋ ಮಾಡ್ತಾ ಇರುತ್ತೆ ಇನ್ನೊಂದು ಕ್ಯಾಮ್ರಾ ಆಪೋಸಿಟ್ ಕ್ಯಾರೆಕ್ಟರ್ನ ಫಾಲೋ ಮಾಡ್ತಾ ಇರ್ತೀವಿ ಸೊ ಈ ಥರ ಮಲ್ಟಿ ಆ್ಯಂಗಲ್ಸಿಂದ ಶೂಟ್ ಮಾಡಿದ್ದದು ಹಂಗಾಗಿ ಹಂಗಾಗಿನೇ ಆ ಫೈಟ್ ನೀವು ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ಮೈಲೇಜ್ ಆಗಿದೆ ಸಿನಿಮಾ ಆ ವಾರ ಎಪಿಸೋಡ್ಸಿಂದ ಅಂತ ಹೇಳ್ಬೋದು ರಿಯಲಿ ಅದು ದರ್ಶನ್ ಸರ್ ಅವರಂದ್ರೆ ನಿಜವಾಗ್ಲೂ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂದರೆ ದರ್ಶನ್ ಸರ್ ಅಂತ ಹೇಳ್ಬೋದು ಅಜಯಾನು ಬಹು ಮೋಸ್ಟ್ಲಿ ನನ್ನ ಪ್ರಕಾರ ಆ ಕ್ಯಾರೆಕ್ಟರ್ಗೆ ಹೀ ಇಸ್ ದ ರೈಟ್ ಅಂಡ್ ಸೂಟಬಲ್ ಪರ್ಸನ್ ಬೇರೆಯವ್ರ ಕೈಲಾಗಿದ್ದರೆ ಮೋಸ್ಟ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ ನಾವು ಥರ ನಿಜ ಇರುತ್ತೆ ನಿಮಗೆ ಆ್ಯಕ್ಚುಲಿ ಭಾಳ ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಹೇಳಬೇಕಾದ ವಿಷಯ ಇದೆ ಆ್ಯಕ್ಚುಲಿ ನೀವು ಕೆಲವು ಪ್ರಾಪರ್ಟೀಸ್ಗಳನ್ನ ಕೆಲವು ಕಿರೀಟ ಎಕ್ವಿಪ್ಮೆಂಟ್ಸ್ಗಳು ಇಂಥವನ್ನೆಲ್ಲ ನೀವು ಫ ಫೈಬರ್ ಐಟಮ್ಸಲ್ಲಿ ಮಾಡೋಕ್ಕೆ ಆಗಲ್ಲ ಯಾಕೆಂದ್ರೆ ಗ ಫ್ಲ ಮೂಮೆಂಟ್ ಮಾಡಬೇಕಾದ್ರೆ ವೆಯ್ಟ್ಲೆಸ್ ಇದ್ರೆ ಬಿದೋಗ್ತಾ ಇರುತ್ತೆ ಆಮೇಲೆ ಒಬ್ಬ ಒಂದು ಒರ್ಜಿನಲ್ ಶೋ ಕತ್ತಿನ ಹಿಡ್ಕೊಂಡ್ರೆ ನಮ್ಮ ಮಸಲ್ ಸ್ಟ್ರಕ್ಚರೇ ಬೇರೆ ಆಗುತ್ತೆ ನಿಮಗೆ ವೆಯ್ಟ್ಲೆಸ್ ಆಗಿರೋ ಪೆನ್ ಹಿಡ್ಕೊಂಡೋದಕ್ಕೂ ಒಂದು ವ ವೆಯ್ಟ್ ಇರ್ತಕ್ಕಂಥ ಒಂದು ಸ್ಟಿಕ್ ಹಿಡ್ಕೊಳ್ಳೋದಕ್ಕೂ ನಿಮಗೆ ಫಿಸಿಕಲ್ ಸ್ಟ್ರಕ್ಚರೇ ಬೇರೆ ಆಗುತ್ತೆ ಅದು ಆಟ ಕ್ಯಾಮ್ರಾದಲ್ಲಿ ಅದು ನಿಮಗೆ ಸೊ ಆ ಉದ್ದೇಶಕ್ಕೆ ವಾರಲ್ಲಿ ಯೂಸ್ ಮಾಡಿದಂಥ ಅವ್ರ ಕವಚ ಇರ್ಬೋದು ಕಿರೀಟ ಮತ್ತು ಕೈನೋದು ಬ ಇದು ಜುವೆಲ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಒರ್ಜಿನಲ್ ಪ್ರಾಪರ್ಟೀಸೇ ಸೊ ಹಾಗಾಗಿ ಅವರು ನಿಜವಾಗ್ಲೂ ಅವರು ಅಜಾನುಭಾವನೆ ಅಷ್ಟು ವೆಯ್ಟ್ ಇಟ್ಕೊಂಡು ಅಷ್ಟು ಫ್ಲೆಕ್ಸಿಬಲ್ ಆಗಿ ಆಮೇಲೆ ನಿಜವಾಗ್ಲೂ ಸಾಯಂ ನೀವು ನಂಬಲ್ಲ ಆರು ಗಂಟೆ ತನಕ ಫೈಟ್ ಮಾಡ್ತಾಯಿದ್ವಿ ಬೆಳಗ್ಗೆ ಶುರು ಆದರೆ ಆರು ಗಂಟೆ ತನಕ ಅಲ್ಲಿ ಬೇಗನೆ ಇರಲಿಲ್ಲ ಸೊ ನಾ ಅಂಥ ಸೀಸನಲ್ಲೇ ಹೋಗಿದ್ದು ಮಳೆನೂ ಇರ್ತಿರ್ಲಿಲ್ಲ ಫುಲ್ಲು ಡ್ರೈ ನಿಮಗೆ ಹೆಂಗೆ ಫುಲ್ ಧೂಳು ಆ ಥರ ಫುಲ್ಲು ಇಷ್ಟಲಿ ತನಕ ಕವರ್ ಮಾಡಿಕೊಂಡೇ ವರ್ಕ್ ಮಾಡಬೇಕು ನೀವು ಇಲ್ಲಾಂದರೆ ಫುಲ್ ಮರಳೆಲ್ಲ ನಿಮ್ಮ ಕಣ್ಣು ಕಿವಿ ಮೂಗು ಬಾಯಿಗೆ ಹೋಗ್ತಾಯಿತ್ತು ಅಂಥ ಸಿಚ್ಯುವೇಶನ್ ರಣ ಬಿಸಿಲು ನಿಜವಾಗ್ಲೂ ಒಂದು ಎಷ್ಟು ಟೆಂಟ್ ಹಾಕಿದ್ದಂದರೆ ಯಾವುದಪ್ಪ ಏನೋ ಫಂಕ್ಷನ್ ನಡೀತಾ ಇದೆಯೋ ಅನ್ನೋ ಥರ ಫೀಲ್ ಇರ್ತಿತ್ತು ನಮಗೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಬೇರೆ ಬೇರೆಯೇ ವಿಂಗು ಆ ನಿರ್ಮಾಪಕರಿಗೂ ಕೂಡ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕೆಂದರೆ ಈ ಆ ಟೈಮ್ನಲ್ಲಿ ಹೈಯೆಸ್ಟ್ ಬಜೆಟ್ ಸಿನಿಮಾ ಇನ್ ಕನ್ನಡ ಇಂಡಸ್ಟ್ರಿ ಅದು ಸೊ ಆ ಸಿನಿಮಾಗೆ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಹೇಳಿತ್ತು ಎಷ್ಟು ಜನಕ್ಕೆ ಅಂಥ ಅವಕಾಶಗಳು ಸಿಕ್ತವೆ ಇಲ್ಲ ಗೊತ್ತಿಲ್ಲ ಲೈಟ್ಸ್ ನೀವು ಅಮ್ಮ ಅನ್ಕೌಂಟಬಲ್ ನೀವು ಕೌಂಟೇ ಮಾಡೋ ಐದು ಕ್ಯಾಮ್ರಾ ಇರುತ್ತೆ ಅಂದರೆ ಒಂದೊಂದು ಸಲ ಐದು ಕ್ಯಾಮ್ರಾ ಬೇರೆ 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 ಬ್ಲಾಕ್ಸನ್ನು ಶೂಟ್ ಮಾಡ್ತಾ ಇರ್ತಿದ್ವಿ ಅಷ್ಟು ಲೈಟ್ಸು ಐದು ಬ್ಲಾಕಿಗೆ ಬೇಕಾಗಂತ ಲೈಟ್ಸ್ ಬೇಕಾಗಿದ್ದವಲ್ಲ ಸೊ ಅಷ್ಟನ್ನು ಮನ್ಸಲ್ಲಿ ಇಟ್ಕೊಂಡು ಒಂದೇ ಸಲ ಪ್ಲ್ಯಾನ್ ಮಾಡಿ ತರಿಸಿದ್ದು ಆ ಥರ ಆಮೇಲೆ ಆ ಡೆಸರ್ಟಲ್ಲಿ ನಾವು ಶೂಟ್ ಮಾಡ್ತಾ ಇದ್ದಿದ್ದು ಲೊಕೇಶನ್ಗೂ ನಾವು ಊಟ ತಿಂಡಿ ವ್ಯವಸ್ಥೆ ಮಾಡ್ಕೊಂಡು ಜಾಗಕ್ಕೂ ನಡ್ಕೊಂಡು ಬರೋಕ್ಕಾಗಲ್ಲ ಅಂಥೇಳಿ ಒಂದಷ್ಟು ಬ ಅಲ್ಲಿ ಮರಳುಗಾಡಲ್ಲಿ ಓಡಾಡೋಕ್ಕೆ ಬೇರೆ ಬೈಕ್ ಇರುತ್ತೆ ಆ ಬೈಕನ್ನೇ ಹೇರ್ ಮಾಡಿಬಿಟ್ಟಿದ್ರು ಸೊ ತುಂಬ ಜನ ನಡ್ಕೊಂಡೋಗಿ ಟೈಮ್ ಕಿಲ್ ಆಗುತ್ತೆ ಅಂಥೇಳಿ ಸೊ ಆ ಥರ ನಾಗಣ್ಣ ಸರ್ ಅವ್ರ ಪ್ಲ್ಯಾನ್ ಅಯ್ಯೋ ನಿಜವಾಗ್ಲೂ ಅಮೇಝಿಂಗ್ ಅದು ಓಹ್ ಅದನ್ನೇ ಹೇಳೋಕ್ಕೆ ಆಗಲ್ಲ ಸಂಗೊಳ್ಳಿ ರಾಯಣ್ಣ ಎಕ್ಸ್ಟ್ರೀಮ್ ಓಹ್ ಎಕ್ಸ್ಟ್ರೀಮೇ ಎಕ್ಸ್ಟ್ರೀಮ್ ನಿಜವಾಗ್ಲೂ ನನ್ನ ಮಟ್ಟಿಗೆ ಅದು ಎಕ್ಸ್ಟ್ರೀಮೇ ಓಕೆ ಆ ಟೈಮಲ್ಲೇ ಅದು ಎಕ್ಸ್ಟ್ರೀಮ್ ಅದು ಅದಾದ ನಂತರ ಬೇರೆ ಇತ್ತೀಚೆಗೆ ಹಲವಾರು ಸಿನಿಮಾಗಳು ಬಂದಿದೆ ಅದನ್ನ ಅದಕ್ಕೆ ಸರಿಸಮಾನವಾಗಿ ಬಟ್ ಆ ಟೈಮಲ್ಲಿ ಅದು ಎಕ್ಸ್ಟ್ರೀಮ್ ಯಾಕೆಂದರೆ ಅದು ಮಾಡಿದ್ರಿಂದನೇ ಇವತ್ತು ಈ ಮಟ್ಟದ ಸಿನ್ಮಾಗಳು ಮಾಡೋಕ್ಕೆ ಒಂದು ಹೆಜ್ಜೆ ಆಯಿತು ಅಂತ ನನ್ನ ಪ್ರಕಾರ ಏಕೆಂದರೆ ಆವತ್ತಿನ ದಿನ ಅಂಥ ಪ್ರಯತ್ನ ಮಾಡಲಿಲ್ಲ ಅಂದಿದ್ರೆ ಅದು ರೆವಿನ್ಯೂ ಬರುತ್ತೆ ಅಂತ ಒಂದು ಭರವಸೆ ಮೂಡಿಸ್ಲಿಲ್ಲ ಅಂದಿದ್ರೆ ಇವತ್ತಿನ ದಿನ ಇಂಥ ಸಿನಿಮಾಗಳು ಬರ್ತಾ ಇರಲಿಲ್ಲ ನಾನು ಅಂತ ಯಾಕೆಂದರೆ ಅದೊಂದು ಮೈಲಿಗಲ್ಲೇ ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು ಅದು ಗೆಳೆಯರೆ ವಿಡಿಯೋಗ್ರಫಿ ಫೋಟೋಗ್ರಫಿ ಡಾಕ್ಯುಮೆಂಟ್ರಿ ಇನ್ಯಾವ್ದಾವ ಕೆಲಸ ಇರಲಿ ದಯವಿಟ್ಟು ನನ್ನ ನೆನಪು ಮಾಡ್ಕೊಳ್ಳಿ ನನ್ನ ನಂಬರ್ ನೈನ್ ಡಬಲ್ ಫೋರ್ ಏಟ್ ತ್ರೀ ಒನ್ ಫೈವ್ ತ್ರೀ ಒನ್ ಫೈವ್ ಅಂತ ಹೇಳ್ತಾ ಸಿಗೋಣ ಗೆಳೆಯರೆ